ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಾಸ್ಟ್ ಪಂಚ್ ಭಾರ್ಗವ್. ಇವತ್ತು ನಾವು ಮೊಬೈಲ್ನಲ್ಲಿ ಕಾಲರ್ ಟ್ಯೂನನ್ನು ಹೇಗೆ ನಾವು ಹಾಕಿಕೊಳ್ಳಬೇಕು, ಯಾವುದು ಅಪ್ಲಿಕೇಶನ್ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಪ್ಲೇಸ್ಟೋರ್ ಹೋಗಬೇಕು. WYNK ವಿಂಕ್ ಮ್ಯೂಸಿಕ್ ಇದನ್ನ ಕ್ಲಿಕ್ ಮಾಡಿ, ವಿಂಕ್ ಮ್ಯೂಸಿಕ್ ಇನ್ನು ಇನ್ಸ್ಟಾಲ್ ಮಾಡಿ ನೋಡ್ತಾ ಇರಿ. ಇದನ್ನು ಲೋಗೋ ನೋಡ್ಕೋಬೇಕು, ಇದೇ ಲೋಗೋ ಇರಬೇಕು. ವಿಂಕ್ ಮ್ಯೂಸಿಕ್ ಇನ್ಸ್ಟಾಲ್ ಮಾಡಿ. ನಿಮ್ಮ ಅಚ್ಚುಮೆಚ್ಚಿನ ಕನ್ನಡ ಗೀತೆಗಳನ್ನು ಕಾಲರ್ ಟ್ಯೂನಾಗಿ ಮಾಡುವ ಒಂದು ವಿಧಾನ ವಿಂಕ್ ಮ್ಯೂಸಿಕ್ ಅಪ್ಲಿಕೇಶನ್ನಿಂದ. ಇನ್ನೇನು ಕೆಲವು ಕ್ಷಣಗಳಲ್ಲಿ ವಿಂಕ್ ಮ್ಯೂಸಿಕ್ ಇನ್ಸ್ಟಾಲ್ ಆಗ್ತಾ ಇದೆ, ಸ್ಥಾಪಿತವಾಗ್ತಾ ಇದೆ. ಕಲರ್ ಟ್ಯೂನನ್ನು ನೀವು ಮತ್ತೆ ಮತ್ತೆ ಬದಲಾಯಿಸಿಕೊಳ್ಳಬಹುದು. ಒಂದು ಕಲರ್ ಟ್ಯೂನ್ ಒಂದು ತಿಂಗಳ ಅವಧಿವರೆಗೆ ಇರುತ್ತೆ. ಅದು ನಿಮ್ಮ ಸೇವೆಯನ್ನು ಕೊಡ್ತಕ್ಕಂತಹ ಕಂಪನಿಗಳ ಮೇಲೆ ಅವಲಂಬಿಸಿರುತ್ತೆ. ಉದಾಹರಣೆಗೆ ಏರ್ಟೆಲ್, ಅದು ಉಚಿತವಾದ ಕಾಲರ್ ಟ್ಯೂನನ್ನು ಒಂದು ತಿಂಗಳ ಮಟ್ಟಿಗೆ ಕೊಡುತ್ತದೆ ಯಾವುದೇ ಪ್ಯಾಕೇಜ್ನಲ್ಲಿ. ಹಾಗೆ ಬೇರೆ ಬೇರೆ ಮೊಬೈಲ್ ಕಂಪನಿಗಳು ಕೊಡ್ತಕ್ಕಂಥ ಸೇವೆಗಳ ಮೇಲೆ ಅದು ನಿರ್ಧಾರವಾಗಿರುತ್ತದೆ. ಓಪನ್ ಮಾಡಿ ವಿಂಕ್ ಮ್ಯೂಸಿಕ್. ಫೋನ್ ಕರೆಗಳನ್ನು ಮಾಡಲು ನಿರ್ವಹಿಸಲು ವಿಂಕ್ ಮ್ಯೂಸಿಕ್ ಅನುಮತಿಸಿ ನೋಡಿ. ವಾಟ್ ಯು ವುಡ್ ಲೈಕ್ ಟು ಲಿಸನ್ ಟು, ನನಗೆ ಕನ್ನಡ ತುಂಬ ಇಷ್ಟ, ಕನ್ನಡವನ್ನು ನಾನು ಇಷ್ಟಪಡುತ್ತೇನೆ. ಇಂಗ್ಲೀಷ್, ಹಿಂದಿ, ತೆಲುಗು, ತಮಿಳು ಇದೆ, ನಾನು ಕನ್ನಡವನ್ನು ಮಾತ್ರ ಆಯ್ಕೆ ಮಾಡಿದ್ದೇನೆ. ಡನ್ ಅಂತ ಹೇಳಿ ನೋಡಿ. ಏರ್ಟೆಲ್ ಬಗ್ಗೆ ಹೇಳಿದೆ, ಏರ್ಟೆಲದ್ದು ಜಾಹೀರಾತು ಬರ್ತಾ ಇದೆ. ಏರ್ಟೆಲ್ ಹಲೋ ಟ್ಯೂನ್ಸ್, ಎಂಜಾಯ್ ಫ್ರೀ ಹಲೋ ಟ್ಯೂನ್ಸ್ ವಿತ್ ಅನ್ಲಿಮಿಟೆಡ್ ಸಾಂಗ್ ಚೇಂಜಸ್. ಇಲ್ಲಿ ಸರ್ಚ್ ಮಾಡಬೇಕು. ಉದಾಹರಣೆಗೆ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕ್ಲಿಕ್ ಮಾಡಿ. ಅದರ ಮೇಲೆ ಮೂರು ಬಟನ್ ಇದೆಯಲ್ವ, ಕ್ಲಿಕ್ ಮಾಡಿ. ಇದ್ರ ಮೇಲೆ ಪಕ್ಕದಲ್ಲಿ ಇಲ್ಲಿ ಇದೆ ನಿಮಗೆ ಸೆಟ್ ಹಲೋ ಟೂನ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಆ ಗೀತೆಯನ್ನು ಕೇಳ್ತಾ ಇರ್ಬೋದು, ಹಚ್ಚೇವು ಕನ್ನಡ ದೀಪ ಸೆಟ್ ಹಲೋ ಟೂನ್, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಹಚ್ಚೇವು ಕನ್ನಡ ದೀಪ ಕಲರ್ ಟೂನ್ ಆಗಿ ಯಾರು ಕರೆ ಮಾಡ್ತಾರೆ ಅವ್ರಿಗೆ ಕೇಳಿಸುತ್ತಾರೆ. ಹಾಗೆಯೇ ನೀವು ಬದಲಾವಣೆ ಮಾಡಿಕೊಳ್ಳುತ್ತಾ ಹೋಗ್ಬೋದು. ಮತ್ತೆ ಸರ್ಚ್ ಮಾಡಿ, ಬೇರೆ ಯಾವುದಾದ್ರೂ ಮನಸ್ಸಾಗಿದೆ ಮರಳಿ ಮನಸ್ಸಾಗಿದೆ, ತುಂಬ ಫೇಮಸ್ ಸಾಂಗ್ ಮರಳಿ ಮನಸ್ಸಾಗಿದೆ, ಜೆಂಟಲ್ ಮ್ಯಾನ್ ಸಿನಿಮಾದ್ದು ಕನ್ನಡದ್ದು. ಸೆಟ್ ಹಲೋ ಟೂನ್ ಅಂತ ಕ್ಲಿಕ್ ಮಾಡಿ ನಿಮಗೆ ಕಾಲರ್ ಟೂನ್ ಆಗಿ ಕರೆ ಮಾಡಿದವರಿಗೆ ಕೇಳಿಸುತ್ತದೆ. ಹೀಗೆ ಕನ್ನಡದ ಅಪ್ಲಿಕೇಶನ್ಗಾಗಿ ನಮ್ಮ ಚಾನಲ್ ಲಾಸ್ಟ್ ಪಂಚ್ ಭಾರ್ಗವ್, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಹೇಳಿ, ಕನ್ನಡವನ್ನು ಹೆಚ್ಚು ಬಳಸೋದಕ್ಕೆ ಒತ್ತು ಕೊಡಿ. ಈ ಚಾನಲ್ ಬಗ್ಗೆ ನೀವೆಲ್ಲರಿಗೂ ಮಾಹಿತಿ ಕೊಡಿ, ಫಾರ್ವರ್ಡ್ ಮಾಡಿ. ಯಾಕಂದರೆ ಕನ್ನಡವನ್ನು ಬಳಸೋಣ ಬೆಳೆಸೋಣ. ಅದಕ್ಕಾಗಿ ಈ ಲಾಸ್ಟ್ ಪಂಚ್ ಭಾರ್ಗವ್ ಚಾನಲನ್ನು ತಾವುಗಳು ಎಲ್ಲರಿಗೂ ಮನವಿಯನ್ನು ಮಾಡಿ ಹಾಗೂ ಫಾರ್ವರ್ಡ್ ಮಾಡಿ. ಧನ್ಯವಾದಗಳು.